ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾ ರಂಗಗಳು ವ್ಯವಸ್ಥಿತವಾಗಿ ಕೆಲಸ ಮಾಡಿದರೆ ಪ್ರಜಾಪ್ರಭುತ್ವ ಉಳಿಯುತ್ತದೆ. ಅದರಲ್ಲೂ ಪತ್ರಿಕಾ ರಂಗವು ವ್ಯವಸ್ಥೆಯ ಕಾವಲು ಪಡೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ವಿಧಾನಸಭಾ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಅಭಿಪ್ರಾಯಿಸಿದರು. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವು ಮಡಿಕೇರಿ ಪತ್ರಿಕಾಭವನದಲ್ಲಿ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಮತ್ತು ಪತ್ರಕರ್ತರ ಮಕ್ಕಳ ವಾರ್ಷಿಕ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬೋಪಯ್ಯ ಮಾತನಾಡಿದರು. ಪತ್ರಿಕೆಗಳನ್ನು ನಡೆಸುವುದು ಮತ್ತು ವಿತರಣೆ ಮಾಡುವುದು ಎಷ್ಟೊಂದು ತ್ರಾಸದಾಯಕ ಎಂಬುದು ಆಯಾ ವಿಭಾಗದಲ್ಲಿ ಕೆಲಸ ಮಾಡಿದವರಿಗಷ್ಟೇ ಗೊತ್ತು. ಈ ನಿಟ್ಟಿನಲ್ಲಿ ಸಂಕಷ್ಟದಲ್ಲಿರುವ ಪತ್ರಕರ್ತರಿಗೆ ಪ್ರೋತ್ಸಾಹ ಸಿಗಬೇಕೆಂದು ಹೇಳಿದ ಬೋಪಯ್ಯ, ಪತ್ರಿಕಾ ರಂಗ ಉಳಿದರೆ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಉಳಿವು ಎಂದು ಅಭಿಪ್ರಾಯಿಸಿದರು. ಇವತ್ತು ಏನೇ ಎಲ್ಲ ನೋಡಿದ್ದೀರಿ, ಅನೇಕ ಹಗರಣಗಳು ಇರ್ಬೋದು, ಮತ್ತೊಂದು ಇರ್ಬೋದು, ಅದು ಮೊದಲು ಗೊತ್ತಾಗದೆ ಪತ್ರಿಕೆಯವರಿಗೆ ಅದನ್ನು ಬಯಲಿಗೆ ತರುವಂಥದ್ದೇ ಪತ್ರಿಕೆಯವರು. ಹಾಗಾಗಿ ಬಹಳ ದೊಡ್ಡ ಜವಾಬ್ದಾರಿಯನ್ನು ಅತ್ಯಂತ ಕರ್ತವ್ಯನಿಷ್ಠರಾಗಿ ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಲ್ಲಿ ಡಿಫೆಕ್ಟ್ಗಳು ಇರ್ಬೋದು, ನಾನು ಅದರ ಬಗ್ಗೆ ಏನೂ ಹೇಳೋದಿಲ್ಲ. ವ್ಯವಸ್ಥೆಗಳಲ್ಲಿ ತಮ್ಮದೇ ಆದಂಥ ಒಂದು ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕ ಹಾಗೆ ಬದ್ಧತೆಯಿಂದ ನಡೆಸುವಂಥದ್ದನ್ನು ನಾನು ನೋಡಿದ್ದೇನೆ. ಇದು ಎಲ್ಲವೂ ಸರಿ ಇದೆ, ಆದರೆ ಅವರ ದೈನಂದಿನ ಅವರ ವ್ಯವಸ್ಥೆಗಳು ಏನು? ಒಬ್ಬ ಇವತ್ತು ಪತ್ರಿಕಾ ವಿತರಕರು ಇದ್ದಾರೆ, ಪತ್ರಿಕೆಯನ್ನು ನಡೆಸುವಂಥದ್ದು ಇದೆ. ಆ ಪತ್ರಿಕೆ ನಡೆಸುವುದಕ್ಕೆ ಎಷ್ಟು ಕಷ್ಟ ಇದೆ, ವಿತರಣೆ ಮಾಡುವಂಥದ್ದು ಅದು ಇನ್ನೊಂದು ಕಷ್ಟ. ಬಹುಶಃ ಅವರಷ್ಟು ಕಷ್ಟ ಯಾರಿಗೂ ಇಲ್ಲ. ವಿತರಣೆ ಮಾಡಿ ಆಮೇಲೆ ಆ ಬಿಲ್ ಕಲೆಕ್ಟ್ ಮಾಡುವಂಥದ್ದು ಉಂಟಲ್ಲ, ಅದರಂಥ ಗೋಳು ಯಾರಿಗೂ ಬೇಡ. ನಾನು ನೋಡಿದ್ದೀನಿ, ಯಾವುದೋ ಒಂದು ದಿವಸ ಹೋದರೆ ಇವತ್ತು ನಾನು ಯಾರಿಗೂ ದುಡ್ಡು ಕೊಡಲ್ಲ, ಮತ್ತೆ ಬಾ ಅಥವಾ ಬೆಳಗ್ಗೆ ಕೊಡಲ್ಲ, ಈ ರೀತಿ ಏನೇನೋ ಕಷ್ಟ ಇದೆಲ್ಲ ಇದನ್ನು ಅನುಭವಿಸಿಕೊಂಡು ಹಾಗೆ ಪತ್ರಿಕೆ ನಡೆಸುವಂಥದ್ದು ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡ್ ಅಂತೆ ಏನು ಹೇಳುತ್ತೇವೆ, ಅದರಲ್ಲಿ ಎಷ್ಟು ಕಷ್ಟ ಇದೆ ಅನ್ನುವಂಥದ್ದು ಗೊತ್ತಿದೆ. ನಾವು ಒಂದು ಕಾಲದಲ್ಲಿ ಒಂದು ಪತ್ರಿಕೆ ನಡೆಸೋಕ್ಕೆ ನೋಡಿ ನಾವು ಕೈ ಸುಟ್ಟುಕೊಂಡದ್ದು ಮಾತ್ರ ಅಲ್ಲ, ಕೆಲವು ಸ್ನೇಹಿತರಿಂದ ಅದಕ್ಕೊಂದು ಸ್ವಲ್ಪ ಬಂಡವಾಳ ಹಾಕಿಸಿ ಅವರನ್ನೂ ಕೈ ಸುಟ್ಟು ಮಾಡಿದೆ. ಈ ಕಷ್ಟ ಇದೆ, ಹಾಗಾಗಿ ಅವರಿಗೆ ಸಮಾಜದಿಂದ ಏನು ಪ್ರೋತ್ಸಾಹ ಕೊಡಬೇಕು ಅದನ್ನು ಕೊಡಲೇಬೇಕಾಗುತ್ತೆ. ಪತ್ರಿಕೆಯವರು ಅಂದಾಗ ಅವರು ಎಲ್ಲವೂ ಇದೆ, ಅನೇಕ ಕಷ್ಟ ಕಾರ್ಪಣ್ಯಗಳು, ಬಹುಶಃ ಕಷ್ಟ ಬಂದಾಗ ಗೊತ್ತಾಗ್ತದೆ ಹೇಗಿದ್ದಾರೆ. ಎಷ್ಟೇ ಬುದ್ಧಿವಂತ ಅಥವಾ ಚಾಣಾಕ್ಷ ಪ್ರಾಣಿಗಳಿದ್ದರೂ ಕೊನೆಗೆ ತನ್ನ ಧೈರ್ಯ ನಾಯಕತ್ವ ಗುಣಗಳಿಂದ ಸಿಂಹವೇ ಕಾಡಿನ ರಾಜನಾಗಲು ಸಾಧ್ಯ. ಅದರಂತೆ ಮಕ್ಕಳು ಕೂಡ ನಾಯಕತ್ವದ ಗುಣಗಳನ್ನು ಎಳವೆಯಿಂದಲೇ ರೂಢಿಸಿಕೊಂಡು ಮುನ್ನುಗ್ಗಬೇಕೆಂದು ಮುಖ್ಯ ಅತಿಥಿ ಸ್ಥಾನದಿಂದ ಮಾತನಾಡಿದ ಲಿಟಲ್ ಸ್ಕಾಲರ್ ಅಕಾಡೆಮಿ ಮುಖ್ಯಸ್ಥ ಪೂಜಾ ರವೀಂದ್ರ ಕಿವಿಮಾತು ಹೇಳಿದರು. ಉತ್ತಮ ಗೆಳೆಯರ ಸಹವಾಸ ಮಾಡಿ ಛಲವೊಂದಿದ್ದರೆ ಯಾವುದನ್ನು ಸಾಧನೆ ಮಾಡಬಹುದು, ಆದರೆ ನನ್ನಿಂದ ಸಾಧ್ಯವಾಗದು ಎಂಬ ಕೀಳರಿಮೆ ಬೆಳೆಸಿಕೊಂಡರೆ ಎಲ್ಲವೂ ದುಸ್ಸಾಧ್ಯವಾಗಿಯೇ ಕಾಣುತ್ತದೆ ಎಂದು ಪೂಜಾ ಕಥೆಗಳ ಮೂಲಕ ಮಕ್ಕಳಿಗೆ ಮನದಟ್ಟು ಮಾಡಿದರು. ನಮ್ಮ ಜೀವನವನ್ನು ಇನ್ನೊಬ್ಬರ ಬದುಕಿನೊಂದಿಗೆ ತಾಳೆ ಹಾಕುವುದು ಸರಿಯಲ್ಲ, ಪ್ರತಿಯೊಬ್ಬರಲ್ಲೂ ದೌರ್ಬಲ್ಯಗಳು ಇದ್ದೇ ಇರುತ್ತವೆ ಎಂದು ಅವರು ಹೇಳಿದರು. ಇವೆಲ್ಲವೂ ಕೂಡ ಬೇರೆ ಬೇರೆ ಪ್ರಾಣಿಗಳು, ಕಿಂಗ್ ಆಫ್ ದ ಫಾರೆಸ್ಟ್ ಮಾತ್ರ ಯಾಕೆ ಲಯನ್? ಲಯನ್ ಇಸ್ ನೈದರ್ ಫಾಸ್ಟ್, ಲಯನ್ ಇಸ್ ನಾಟ್ ಫಾಸ್ಟೆಸ್ಟ್, ಲಯನ್ ಇಸ್ ನಾಟ್ ಬಿಗ್ಗೆಸ್ಟ್, ಲಯನ್ ಇಸ್ ನಾಟ್ ಏನಂತೀವಿ ವೈಸೆಸ್ಟ್. ಅದು ಕಿಂಗ್ ಆಫ್ ದ ಜಂಗಲ್ ಅಂತ ಹೇಳಿದಾಗ ಲಯನ್ ಅಂತ ಹೇಳ್ತೀವಿ. ಯಾಕೆ? ಯಾಕಂದ್ರೆ ಆ ಲಯನ್ ಅಲ್ಲಿರೋ ಕರೇಜ್, ಆ ಲಯನ್ ಅಲ್ಲಿರೋ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇವ್ರು ಯಾರಲ್ಲೂ ಇಲ್ಲ ಅಲ್ವಾ. ಸೊ ಲಯನ್ ಇಸ್ ಆಲ್ವೇಸ್ ದ ಕಿಂಗ್ ಆಫ್ ದ ಜಂಗಲ್. ನೀವು ಏನೇ ನೀವು ಲೈಫ್ ನೀವು ಅನ್ಕೋಬೋದು, ಏನದು ನಾನು ಒಳ್ಳೆ ಫ್ಯಾಮಿಲಿಯಿಂದ ಇಲ್ಲ ಅಥವಾ ನನ್ನ ಫ್ಯಾಮಿಲಿ ಮೇ ಬಿ ನಾಟ್ ಫೈನಾನ್ಷಿಯಲಿ ಸ್ಟೇಬಲ್, ನಾನೇನು ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ, ನಾನೇನು ಇದು ಮಾಡೋಕ್ಕಾಗಲ್ಲ, ತಪ್ಪು. ನಿಮ್ಮಲ್ಲಿ ಆ ಕರೇಜು, ನೀವು ಫಾಸ್ಟೆಸ್ಟ್ ಆಗಿರಬೇಕು ಅಂತಿಲ್ಲ, ನೀವು ವೈಸೆಸ್ಟ್ ಆಗಿರಬೇಕು ಅಂತಿಲ್ಲ, ನೀವು ಬಿಗ್ಗೆಸ್ಟ್ ಆಗಿರಬೇಕು ಅಂತಿಲ್ಲ. ಆಲ್ ಯು ಹ್ಯಾವ್ ಟು ಹ್ಯಾವ್ ಇಸ್ ಕರೇಜ್, ಆಲ್ ಯು ಹ್ಯಾವ್ ಟು ಹ್ಯಾವ್ ಇಸ್ ದಟ್ ಲೀಡರ್ಶಿಪ್ ಸ್ಕಿಲ್, ಯು ಕ್ಯಾನ್ ಅಚೀವ್ ಎನಿಥಿಂಗ್ ಇನ್ ಲೈಫ್. ಸೊ ಹಾಗೆ ಹೇಳ್ತಾ ನಿಮಗೆ ದೊಡ್ಡವರು ಹೇಳಿರ್ಬೋದು, ಫ್ರೆಂಡ್ಸ್ ಮಾಡ್ಕೊಳ್ಳಿ, ಈ ಏಜಲ್ಲಿ ಫ್ರೆಂಡ್ಸ್ ಮಾಡ್ಕೊಳ್ಬೇಕಾಗ ಹುಷಾರಾಗಿ ಮಾಡ್ಕೋ, ಫ್ರೆಂಡ್ಸ್ ಇನ್ಫ್ಲೂಯೆನ್ಸ್ ತುಂಬ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ ಅಲ್ವಾ. ನಾವು ಒಳ್ಳೆ ಫ್ರೆಂಡ್ಸ್ ಇರ್ತಾರೆ, ಕೆಟ್ಟ ಫ್ರೆಂಡ್ಸ್ ಇರ್ತಾರೆ, ಹುಷಾರಾಗಿ ನೋಡ್ಕೊಂಡು ಫ್ರೆಂಡ್ಸ್ ಮಾಡ್ಕೋ ಅಂತ ಹೇಳಿ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಇಂದಾಜೆ ಮಾತನಾಡಿ, ಪೋಷಕರು ತಮ್ಮ ಜವಾಬ್ದಾರಿಯನ್ನು ಇನ್ನೊಬ್ಬರ ಮೇಲೆ ಹೇರುತ್ತಿರುವುದರಿಂದ ಮಕ್ಕಳಲ್ಲಿ ಒತ್ತಡ ಹೆಚ್ಚುತ್ತಿದೆ ಎಂದರು.
ಮೊಬೈಲ್ನ ಅತಿಯಾದ ಬಳಕೆಯಿಂದಾಗಿ ಸಾಮಾಜಿಕ ಸಂಬಂಧಗಳು ಕ್ಷೀಣಗೊಳ್ಳುತ್ತಿವೆ ಎಂದ ಅವರು, ಪತ್ರಕರ್ತರ ಸಾಮಾಜಿಕ ಜವಾಬ್ದಾರಿ ಬಗ್ಗೆ ನೆನಪಿಸಿ ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಆದ ಹತ್ತು ಹಲವು ಸಾಮಾಜಿಕ ಬದಲಾವಣೆಗಳ ಬಗ್ಗೆ ಬೊಟ್ಟು ಮಾಡಿದರು. ವಿದ್ಯಾರ್ಥಿಗಳಿಗೆ ಒತ್ತಡ ಜಾಸ್ತಿ ಆಗ್ತದೆ, ಹಾಗಾಗಿ ವಿದ್ಯಾರ್ಥಿಗಳು ನಮ್ಮ ಪೋಷಕರ ಒತ್ತಡಕ್ಕೆ ಒಳಗಾಗಿ ಈಗ ನಾವು ಮಂಗಳೂರಿನಲ್ಲಿ ನನಗೆ ಪ್ರತಿ ವರ್ಷ ಒಂದು ವಿದ್ಯಾಸಂಸ್ಥೆಗಳಿಗೆ ಸೇರ್ಪಡೆಗಾಗಲಿಕ್ಕೆ ವಿದ್ಯಾರ್ಥಿಗಳ ಪೋಷಕರು ಕೊಡುಗೆ ನನಗೆ ಅನಿಸಿದ್ದು ಇವತ್ತು ಪೋಷಕರ ದೊಡ್ಡ ಪಾತ್ರ ವಿದ್ಯಾರ್ಥಿಗಳನ್ನು ಬೆಳೆಸಲು ಅವರ ಆಸಕ್ತಿಯನ್ನು ನಾವು ಗುರುತಿಸಬೇಕು. ಇವತ್ತು ಯಾವುದೇ ವಿದ್ಯಾರ್ಥಿಯಲ್ಲಿ ಅವರ ಹಲವು ಸುಪ್ತ ಪ್ರತಿಭೆಗಳಿವೆ, ಆ ಪ್ರತಿಭೆಯನ್ನು ಗುರುತಿಸಬೇಕಾದ್ರೆ ಹೆತ್ತವನ್ನು ಅದಕ್ಕೆ ಇಟ್ಟು ಪ್ರೋತ್ಸಾಹ ಕೊಡಬೇಕು. ಈಗ ನಾವೇನು ಆಧುನಿಕ ಕಾಲದಲ್ಲಿ ಮೊಬೈಲ್ ಬಳಕೆಯಿಂದಾಗಿ ವಿದ್ಯಾರ್ಥಿಗಳ ಆಸಕ್ತಿಗಳು ಕಡಿಮೆ ಆಗ್ತಾ ಇದೆ, ಆ ಪ್ರತಿಭೆಗಳು ಏನಿದೆ ಅಂತ ಹೇಳಿದರೆ ಮೊಬೈಲ್ಗೆ ಸೀಮಿತ ಆಗ್ತಾ ಇದೆ. ನಾವು ಸಂಘದಿರುವಾಗ ನಮಗೆ ಮೊಬೈಲ್ ಇರಲಿಲ್ಲ, ಸಮಾರಂಭದಲ್ಲಿ ತಮ್ಮ ಸಾಮಾಜಿಕ ಸೇವಾ ಕಾರ್ಯಗಳಿಗಾಗಿ ಸನ್ಮಾನ ಸ್ವೀಕರಿಸಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪಿಎಂ ಲತೀಫ್, ಪತ್ರಕರ್ತರ ಸಾಮಾಜಿಕ ಹೊಣೆಗಾರಿಕೆ ದೊಡ್ಡದು ಎಂದರು. ಪತ್ರಕರ್ತರು ಕೇವಲ ಒಂದು ವ್ಯಾಟ್ಸಪ್ ಸಂದೇಶದಿಂದ ಸಂಕಷ್ಟದಲ್ಲಿರುವವರಿಗೆ ಊರುಗೋಲಾಗಬಹುದು ಎಂದು ಲತೀಫ್ ಹೇಳಿದರು. ಇದೇ ನನ್ನ ಜೀವನದಲ್ಲಿ ಈ ಮಟ್ಟಕ್ಕೆ ಏರಲು ಸಾಧ್ಯ ಅಂತ ಹೇಳಿ ತಾವು ಭಾವಿಸ್ತೀನಿ. ತಾವು ಕೂಡ ಆ ಸಂದರ್ಭದಲ್ಲಿ ಇದೇ ಒಂದು ವೇದಿಕೆಯಲ್ಲಿ ಬಂದು ತಮ್ಮ ಮುಂದೆ ಬಂದಂತಹ ಮಕ್ಕಳಿಗೂ ಇದೇ ತರ ಭಾಷಣ ಮಾಡಿಕೊಡ್ತೀನಿ. ಅದೇ ತರ ನನ್ನ ಆತ್ಮೀಯ ಪತ್ರಕರ್ತ ಬಂಧುಗಳು ಇವತ್ತಿನ ಕಾಲಘಟ್ಟದಲ್ಲಿ ಹಳೆದೆಲ್ಲ ನಮ್ಮ ಶ್ರೀನಿವಾಸ್ ಸರ್ ಹೇಳಿದ್ದಾರೆ, ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲಿ ನಮಗೆ ಕಷ್ಟದಲ್ಲಿರ್ತಾರೋ, ಒಬ್ಬ ಕಿಡ್ನಿ ಪೇಷಂಟ್ ಇರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿದ್ದವರು ಇರ್ಬೋದು, ಅಥವಾ ಕ್ಯಾನ್ಸರ್ ಪೇಷಂಟ್ಗಳಿರ್ಬೋದು, ಅಥವಾ ಒಬ್ಬ ಬಡ ರೋಗಿ ಆಗಿರ್ತಾನೆ. ಆದ್ರೆ ಇವತ್ತು ಒಂದು ಹಾಸ್ಪಿಟಲ್ ಹೋದ್ರೆ 10 ಲಕ್ಷ 20 ಲಕ್ಷ 30 ಲಕ್ಷ ಕೇಳ್ತಾರೆ, ಯಾರ ಕೈದ್ರು ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಕೆಲವು ಹಾಸ್ಪಿಟಲ್ಗಳಂತೂ ಬಿಪಿಎಲ್ ಕಾರ್ಡ್ ಆಗಿರ್ಬೋದು ಅಥವಾ ಆಯುಷ್ಮಾನ್ ಕಾರ್ಡ್ ಆಗಿರ್ಬೋದು ಯಾವುದನ್ನೇ ತೆಗೆಯಲಿಲ್ಲ. ಆ ಪರಿಸ್ಥಿತಿಯಲ್ಲಿ ಪತ್ರಿಕಾ ಮಿತ್ರರು ವಾಟ್ಸಪ್ ಅಲ್ಲಿ ಒಂದು ಪೋಸ್ಟ್ ಹಾಕ್ಬಿಡ್ತಾರೆ, ಕೇವಲ 3 ದಿನದಲ್ಲಿ 20 ಲಕ್ಷ 30 ಲಕ್ಷ ಕಲೆಕ್ಷನ್ ಆಗುತ್ತೆ. ಆ ಬಡ ರೋಗಿ ಸಂತೋಷದಿಂದ ಮರೆಸಿ ಇರ್ತಾರೆ. ಅದಕ್ಕಿಂತ ದೊಡ್ಡದಾಗಿ ಪತ್ರಕರ್ತರು ಏನು ಮಾಡ್ಬೇಕು? ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಮಕ್ಕಳ ಆರೋಗ್ಯಯುತ ಜೀವನಕ್ಕೆ ಶುಭ ಹಾರೈಸಿದರು. ಸದಸ್ಯರ ಮಕ್ಕಳುಗಳಿಗೆ ಇವತ್ತು ಪುರಸ್ಕಾರ ಸಿಕ್ಕಿರುವಂಥದ್ದು, ಬಹುತೇಕ ನಮ್ಮ ಸದಸ್ಯರ ಮಕ್ಕಳು ಉನ್ನತ ಶ್ರೇಣಿಯಲ್ಲೇ ಉತ್ತೀರ್ಣರಾಗ್ತಿರುವಂಥದ್ದು ನಮ್ಮ ಎಲ್ಲ ಸಹಜರಿಗೂ ಸಹ ಖುಷಿ ಕೊಡುವಂತಹ ವಿಚಾರ. ಇದೇ ರೀತಿ ಮುಂದಿನ ಬದುಕು ಸಹ ಒಳ್ಳೆ ರೀತಿಯಲ್ಲಿ ರೂಪಿಸಿಕೊಂಡು ಸಮಾಜಕ್ಕೆ ಮಾದರಿ ವ್ಯಕ್ತಿಗಳಾಗಿ ಹೊರಹೊಮ್ಮಿ ಅಂತ ಹೇಳುವಂತಹ ಒಂದು ಹಾರೈಕೆಯನ್ನು ಸಹ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿದ ಒಂದು ಮಾತನ್ನು ಕೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ಕೋತಿಯ ಮುಂದೆ ಒಂದಿಷ್ಟು ಬಾಳೆಹಣ್ಣು ಮತ್ತು ಹಣದ ಗಂಟಲು ಇದ್ರೆ ಕೋತಿ ಸಹಜವಾಗಿ ಬಾಳೆಹಣ್ಣನ್ನೇ ಆಯ್ಕೆ ಮಾಡಿಕೊಳ್ಳುತ್ತೆ. ಅದಕ್ಕೆ ಈ ಹಣದಿಂದ ಹೆಚ್ಚು ಬಾಳೆಯನ್ನು ಖರೀದಿ ಮಾಡಬಹುದು ಅಂತ ಹೇಳುವಂತ ಬುದ್ಧಿವಂತಿಕೆ ಇರೋದಿಲ್ಲ. ಅದೇ ರೀತಿ ಒಬ್ಬ ಮನುಷ್ಯನ ಮುಂದೆ ಹಣ ಮತ್ತು ಆರೋಗ್ಯವನ್ನು ಇಟ್ಟರೆ ಮನುಷ್ಯ ಹಣವನ್ನು ಆಯ್ಕೆ ಮಾಡ್ಕೊಳ್ತಾನೆ. ಮನುಷ್ಯನಿಗೆ ಗೊತ್ತಿಲ್ಲ ಒಳ್ಳೆಯ ಆರೋಗ್ಯ ಇದ್ರೆ ಎಷ್ಟು ಹಣ ಬೇಕಾದರೂ ಸಂಪಾದನೆ ಮಾಡಬಹುದು ಅಂತ ಹೇಳಿ. ಹಾಗೆ ಒಳ್ಳೆಯ ಆರೋಗ್ಯ ಮತ್ತೆ ಒಳ್ಳೆಯ ಬದುಕು ನಿಮ್ಮದಾಗಲಿ ಅಂತ ಹೇಳ್ತಾ ನನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಕರೆಸಿದ್ದಕ್ಕೆ ಸಂಘಟಕರಿಗೆ ಪ್ರೀತಿಯ ವಂದನೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ.
ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷೆ ಸವಿತಾ ರೈ ಪ್ರತಿಭಾ ಪುರಸ್ಕಾರಕ್ಕೆ ಹೆಗಲು ಕೊಟ್ಟ ದಾನಿಗಳನ್ನು ಸ್ಮರಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಾಮಾಜಿಕ ಸೇವೆಗಳನ್ನು ಅವರು ಸ್ಮರಿಸಿಕೊಂಡರು. ಅದಕ್ಕಿಂತ ಹಿಂದೆ ಇದೇ ರೀತಿ ಹಿಂದೆ ಬಂದು ಕೂತು ಪ್ರತಿಭಾ ಪುರಸ್ಕಾರ ಎಲ್ಲಿ ಕಾರ್ಯಕ್ರಮ ಆಗುತ್ತೆ ಮಕ್ಕಳಿಗೆ ಯಾಕೆ ಅಂತ ಹೇಳಿದ್ರೆ ನಾವು ಬೆಳೆದು ಬಂದಂತಹ ಹಾದಿಗಳ ಬಗ್ಗೆ ಇರ್ತದೆ. ಬಹುಶಃ ಇವತ್ತು ನಾನು ಓದದಿದ್ರೆ ನನ್ನ ಮಗಳು ಓದ್ಲಿ ಅಥವಾ ನಾನು ಓದಿದ್ರೆ ನನ್ನ ಮಗ ಓದ್ಲಿ ಅಂತ ಹೇಳುವ ಅದರಲ್ಲಿ ತಾಯಿ ತಂದಿಂದ ತಮ್ಮ ಬದುಕನ್ನು ಸಮಸ್ತಾ ಬರ್ತಾರೆ. ಬಹುಶಃ ಕಷ್ಟದ ದಿನಗಳನ್ನ ನೆನೆಸಿಕೊಂಡು ಕೈಲಾದ ಸೇವೆಯನ್ನು ಮಕ್ಕಳಿಗೆ ಮಾಡಿಕೊಂಡು ವಾಸುದೇವ ಸರ್ ತಾವು ಕೂಡ ಕಳೆದ ಬಾರಿ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ವಹಿಸಿಕೊಂಡಿರಿ. ತಮಗೆ ಕೊಡಗು ಜಿಲ್ಲಾ ಕಾರ್ಯಕ್ರಮ ಪತ್ರಕರ್ತರ ಸಂಘದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅಭಿನಂದನೆ ಮತ್ತು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಸರ್. ತಮ್ಮ ಈ ಕಾರ್ಯ ನನ್ನ ಇನ್ನಷ್ಟು ಮಕ್ಕಳಿಗೆ ಉತ್ತೇಜನ ಆಗಲಿ ಅಂತ ಹೇಳುವಂಥದ್ದು. ಜೊತೆಗೆ 3 ಜನ ಏಜೆಂಟರಿಗೆ ನಾನು ಮುಕ್ಕಾಟಿರುವ ವಸಂತ ಸರ್ಗೆ ಫೋನ್ ಮಾಡುವಾಗ ಅವ್ರು ಇಷ್ಟು ವಯಸ್ಸಾದವ್ರು ಅಂತ ಗೊತ್ತಿಯಾಗಿಲ್ಲ. ನನಗೆ ಆಶ್ಚರ್ಯ ಅನಿಸ್ಬಿಡ್ತು ಅವ್ರು ನಡ್ಕೊಂಡು ಬರುವಾಗ ಅವರ ಮಾತಲ್ಲಿ ಆ ಎಳಸತನ ಇತ್ತು. ಆಯ್ತು ಬರ್ತೇನೆ, ನೀವ್ಯಾ ಮಾತಾಡ್ತಿರೋರು, ಎಷ್ಟು ಕೂಲಾಗಿ ನನ್ನ ಕೇಳಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿಯಾಗಿರ್ಲಿಲ್ಲ ನಾನೇ ಫೋನ್ ಮಾಡಿದ್ದು ಅಂತ ಹೇಳಿ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಸರ್. ತಮಗೂ ಕೂಡ ಪ್ರೀತಿಯಿಂದ ವಂದನೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ತಾವೆಲ್ಲ ಅದೇ ರೀತಿ ಸಭಾಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮದ ಸಂಚಾಲಕ ಟಿಎನ್ ಮಂಜುನಾಥ್ ಸಂದರ್ಭೋಚಿತವಾಗಿ ಮಾತನಾಡಿದರು. ಸಮಾರಂಭದಲ್ಲಿ ಪತ್ರಕರ್ತರ ಕುಟುಂಬಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ಮಧ್ಯಾಹ್ನದ ಸಹಭೋಜನದಲ್ಲಿ ಪಾಲ್ಗೊಂಡರು.